ಜನರಲ್ಲಿ ಮಾತಾಡ್ತಾ ಇದ್ದಾರೆ. ಅವರ ಏನು ಕೇಳಿದರೆ ಅದಕ್ಕೆ ಕಾರಣ ಏನಂತಂದ್ರೆ ಚುನಾವಣೆ ಬಂದಂತ ಟೈಮಲ್ಲಿ ಒಂದು ತಿಂಗಳ ಹೆಚ್ಚಿನಲ್ಲಿ ಬಂದು ನಾನು ಆಮಿಷಗಳನ್ನು ಉಟ್ಟು 4 ವರ್ಷಗಳಿಂದ ನಾನು ಸೇವೆ ಮಾಡಿ ಸರ್ಕಾರವನ್ನು ಏನು ಸೇವೆ ಮಾಡಿದೀನೋ ಆ ಸೇವೆಯ ಮೂಲಕ ನಾನು ಎಲ್ಲ ಜನರಿಗೆ ಕೂಡ ನಾನು ತಲುಪಿದ್ದೀನಿ. ಸೇವೆ ಮೂಲಕನೇ ಜನರು ತಲುಪಿದ್ದೀನಿ. ಆ ಸೇವೆ ಪ್ರತಿಯೊಬ್ಬರಿಗೂ ತಲುಪಿರೋದ್ರಿಂದ ನನ್ನ ಮೇಲೆ ವಿಶ್ವಾಸ ಬಂದಿರೋದ್ರಿಂದ ಇವತ್ತು ಏನು ಅಧಿಕಾರ ಇಲ್ಲದೆ ಇಷ್ಟು ಸೇವೆ ಮಾಡ್ಕೊಂಡಿದ್ದಾರೆ. ಇವರಿಗೆ ಅಧಿಕಾರ ಕೊಟ್ಟರೆ ಖಂಡಿತವಾಗೂ ನಮ್ಮ ತಾಲೂಕನ್ನು ಸರ್ವತೋಮುಖವಾದಂತಹ ಅಭಿವೃದ್ಧಿ ಪಡುತ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ಇವತ್ತಿನ ತಾಲೂಕಿನ ಜನ ನನ್ನ ಬೆನ್ನಿಂದ ನಿಂತಿದ್ದಾರೆ. ನನ್ನ ಶಕ್ತಿಯಾಗಿ ಮತ್ತು ಆಶೀರ್ವಾದ ಮಾಡಿದ್ದೀನಿ ಸರ್. ಪಕ್ಷೇತರ ಅಭ್ಯರ್ಥಿ ಬೇರೆ ಪಕ್ಷದ ಅವಕಾಶ ಇದೆ ಪಕ್ಷದಿಂದಲೂ ಕೂಡ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಬಂದಿದ್ದರಿಂದ ನಾನು ಯಾವುದೇ ಪಕ್ಷಕ್ಕೆ ಸೇರಬಾರ್ದು. ನಮ್ಮ ಮುಖಂಡರು ಕೂಡ ಇಂಡಿಪೆಂಡೆಂಟ್ಗೆ ಕಂಟೆಸ್ಟ್ ಮಾಡಿ ಎಲ್ಲ ಪಕ್ಷದಿಂದಲೂ ಬಂದಿದ್ದೀವಿ ಅಂತ ಅವರ ಒತ್ತಾಸೆ ಇದ್ದರಿಂದ ನಾವು ಇಂಡಿಪೆಂಡೆಂಟ್ಗೆ. ಯಾವ ಪಕ್ಷದ ನಿಮಗೆ ವಿರೋಧ ಇದೆ ಸರ್, ಅಂದರೆ ಸ್ಪರ್ಧೆ ಇದೆ? ಇವತ್ತು ಹೇಳೋದ್ರೆ ನಮಗೆ ಸ್ಪರ್ಧೆ ಇರೋದು ಕಾಂಗ್ರೆಸ್ ಮತ್ತು ನಮಗೇನೇ ಸ್ಪರ್ಧೆ ಇರೋದು ಎಲ್ಲರಿಗೂ ತಿಳಿಯುವಂಥ ವಿಚಾರ. ಅದರಲ್ಲೂ ಕೂಡ ಕಾಂಗ್ರೆಸ್ ಸ್ಪರ್ಧೆ ಇದ್ದರೂ ಕೂಡ ನಾವು ಸುಮಾರು ಹೆಚ್ಚಿನ ಬಹುಮತ ಸುಮಾರು 25,000 ಹೆಚ್ಚಿನ ಬಹುಮತವನ್ನು ಸಾಧಿಸ್ತೀವಿ ಅನ್ನೋ ನಂಬಿಕೆ ಇವತ್ತು ಇವತ್ತಿನ ಜನರ ಪ್ರೀತಿ ವಿಶ್ವಾಸ ಇವತ್ತಿನ ಜನಸ್ತೋಮವನ್ನು ನೋಡಿ ನಂಬಿಕೆ ಭರವಸೆ ಬಂದಿದೆ. ನಾಮಪತ್ರ ಸಲ್ಲಿಕೆಯೊಳಗೆ ಆಸ್ತಿ ಎಷ್ಟು ಘೋಷಣೆ ಮಾಡಿದೆ? ನಾಮಪತ್ರ ಸಲ್ಲಿಸೋ ಇದರಲ್ಲಿ 1,267 ಕೋಟಿ ನನ್ನ ಕುಟುಂಬದ ಆಸ್ತಿಯನ್ನು ನಾನು ಘೋಷಣೆ ಮಾಡಿದ್ದೀನಿ. 1,267 ಕೋಟಿ ನನ್ನ ಕುಟುಂಬದ ಆಸ್ತಿ. ನಮ್ಮದು ವೈಯಕ್ತಿಕ ಸುಮ್ಮನೆ